ನಾನು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡ್ತೀನಿ. ಈಗಾಗಲೇ ಏನಪ್ಪ ಅಂದರೆ ಸರ್ಕಾರಿ ಶಾಲೆಗಳಂದರೆ ಮೂಗು ಮುರಿಯುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಅಳಿವಿನ ಅಂಚಿನಲ್ಲಿದ್ದಾವೆ, ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಂಥ ಪರಿಸ್ಥಿತಿಯಲ್ಲಿದ್ದಾವೆ. ಕೂಡಲೇ ಸಹ ಇವತ್ತು ಮುಂದೆ ಯಾವುದೇ ಅನಾಹುತವನ್ನು ಆಗೋಕ್ಕಿಂತ ಮುಂಚೆನೇ ಎಲ್ಲ ಶಾಲೆಗಳನ್ನು ಒಂದು ದುರಸ್ತಿಪಡಿಸಿ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸ್ಬೇಕು ಅಂತೇಳಿ ಇವತ್ತು ಈ ಹೋರಾಟದ ಮುಖಾಂತರವನ್ನು ಮನವಿ ಮಾಡ್ತೀನಿ. This video presented by Peace Islamic International School Branch Hagraga Road and Misbah Nagar Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details. Bekke bekku. Yaya bekku. Agle bekku, agle bekku. Bekke bekku. Yaya bekku. Ready ha? Start. Yenu jilleyalli ಏನು ಸತತವಾಗಿ ಸುರ್ತಕ್ಕಂಥ ಭಾರಿ ಮಳೆಯಿಂದ ಇವತ್ತು ಸರ್ಕಾರಿ ಶಾಲೆಗಳು ಎಲ್ಲ ಕಡೆಯೂ ಯಾವ ರೀತಿ ಆಗಿದೆ ಅಂದರೆ ಶಿಥಿಲಾವಸ್ಥೆಯನ್ನು ಕಂಡು ಇವತ್ತು ಶಾಲೆಗಳ ಸೋರೋದ ಮುಖಾಂತರ ಬೀಳೋ ಪರಿಸ್ಥಿತಿ ಇದೆ. ಇವತ್ತು ಶಾಲೆ ಸರ್ಕಾರಿ ಶಾಲೆ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ಯಾವ ರೀತಿ ಪಾಠ ಕೇಳ್ತಾರೆ, ತಮ್ಮ ಜೀವವನ್ನು ಕೈಯಲ್ಲಿಟ್ಕೊಂಡು ಇವತ್ತು ಪಾಠ ಕೇಳ್ತಕ್ಕಂಥ ಅನಿವಾರ್ಯತೆ ಎದುರಾಗಿದೆ. ಅದರ ಜೊತೆಗೆ ಇವತ್ತು ಶಿಕ್ಷಕರು ಸಹ ಪಾಠ ಬೋಧನೆ ಮಾಡೋದನ್ನು ಅವರು ಸಹ ಆತಂಕದಲ್ಲಿ ಒಂದು ಪಾಠವನ್ನು ಬೋಧನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ನಾನು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡ್ತೀನಿ. ಈಗಾಗಲೇ ಏನಪ್ಪ ಅಂದರೆ ಸರ್ಕಾರಿ ಶಾಲೆಗಳಂದರೆ ಮೂಗು ಮುರಿಯುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಅಳಿವಿನ ಅಂಚಿನಲ್ಲಿದ್ದಾವೆ, ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಂಥ ಪರಿಸ್ಥಿತಿಯಲ್ಲಿದ್ದಾವೆ. ಕೂಡಲೇ ಸಹ ಇವತ್ತು ಮುಂದೆ ಯಾವುದೇ ಅನಾಹುತವನ್ನು ಆಗೋಕ್ಕಿಂತ ಮುಂಚೆನೇ ಎಲ್ಲ ಶಾಲೆಗಳನ್ನು ಒಂದು ದುರಸ್ತಿಪಡಿಸಿ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸ್ಬೇಕು ಅಂತೇಳಿ ಇವತ್ತು ಈ ಹೋರಾಟದ ಮುಖಾಂತರವನ್ನು ಮನವಿ ಮಾಡ್ತೀನಿ. ಇನ್ನೊಂದು ಏನಪ್ಪ ನಮ್ಗೆ ಕಾಡ್ತಕ್ಕಂಥ ಪ್ರಶ್ನೆ ಏನು ಅಂತ ಕೇಳಿದ್ರೆ, ನಾವು ಒಂದು ಮನೆಯನ್ನು ಕಟ್ಟಿದರೆ 50 ವರ್ಷ 60 ವರ್ಷ ಏನೂ ಆಗಲ್ಲ, ಆದರೆ ಸರ್ಕಾರದಿಂದ ಪ್ರತಿ ವರ್ಷ ದುರಸ್ತಿಗಾಗಿ ಕಟ್ಟಡಕ್ಕಾಗಿ ಇಷ್ಟೆಲ್ಲ ಅನುದಾನ ಬಂದರೂ ಸಹ ಪ್ರತಿ ವರ್ಷ ಶಾಲೆಗಳ ಪರಿಸ್ಥಿತಿ ಇದೇ ಬಂದಿದೆ. ಈ ರೀತಿ ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಮದೊಂದು ಕಾಡ್ತಕ್ಕಂಥ ಪ್ರಶ್ನೆ. ದಯವಿಟ್ಟು ನಾವು ಅಧಿಕಾರಿಗಳಿಗೂ ಹೇಳ್ತೀವಿ, ಜನಪ್ರತಿನಿಧಿಗಳಿಗೂ ನಾನು ಮನವಿಯನ್ನು ಮಾಡ್ತೀನಿ. ಏನಪ್ಪ ಅಂದರೆ ಕೂಡಲೇ ಇದೆಲ್ಲವನ್ನು ಸರಿಪಡಿಸಿ ಅನಾಹುತ ಆಗದ ಹಾಗೆ ನೋಡ್ಕೋಬೇಕಂಥೇಳಿ ನಾನು ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತೇನೆ. ಸುಮಾರು ಸರ್ಕಾರಿ ಶಾಲೆ ಈಗ ಹಳ್ಳಿ ನಮ್ಮ ಹಳ್ಳಿಗಾರನ ಪ್ರದೇಶಗಳಲ್ಲಿ ಎಲ್ಲಿ ಬೇಕಾದರೂ ಹೋದರೆ ಇವತ್ತು ಶಾಲೆಗಳೇ ಸೋರ್ತಾ ಇದ್ದಾವೆ. ಶಾಲೆಯ ಮೇಲ್ಛಾವಣಿ ಸಿಮೆಂಟ್ ಕೆಳಗಡೆ ಬೀಳ್ತಾ ಇದೆ, ನೆಲ ಹಾಸಿಗೆ ಕೂಡಕ್ಕಾಗ್ತಾ ಇಲ್ಲ, ಪೂರ್ತಿ ಏನಪ್ಪ ಅಂದರೆ ಒಂದು ವದ್ಯ ಆಗಿದೆ, ವದ್ಯಾಗಿ ಮಕ್ಕಳು ಕೂಡಕ್ಕಾಗ್ತಾ ಇಲ್ಲ. ಆಮೇಲೆ ಕೆಲವಷ್ಟು ನಾವು ಇವತ್ತು ಚಿಂಚೋಳಿ ಈಗೇನು ಕಾಳಗಿ ತಾಲೂಕು ನೋಡ್ಬೋದು, ಇವತ್ತು ಮಕ್ಕಳು ಮಳೆ ಬರ್ತಾ ಇದೆ, ಮಳೆಯಲ್ಲೇ ಶಾಲೆಗೆ ಹೋಗುವಂಥ ಪರಿಸ್ಥಿತಿ ಅನಿವಾರ್ಯ ಇದೆ. ಯಡ್ರಾಮಿ ತಾಲೂಕಿನಲ್ಲಿ ಇವತ್ತು ಶಾಲೆಗಳ ಮೇಲಿಂದ ಕುಸಿದು ಬೀಳ್ತಾ ಇದೆ, ಅದನ್ನು ಸಹ ಇವತ್ತು ಬಹಳಷ್ಟು ಪತ್ರಿಕೆಗಳು ಮತ್ತು ಟಿ ವಿ ಮಾಧ್ಯಮ ಪ್ರಕಟ ಮಾಡಿದರೂ ಸಹ ಇವತ್ತು ಸರ್ಕಾರಗಳ ಕಿವಿ ಕೇಳಲಾರದೆ ಕಣ್ಣು ಮುಚ್ಕೊಂಡು ಕೂತಿದೆ. ಇವತ್ತು ರಸ್ತೆಗಳು ಸರಿಯಿಲ್ಲ, ಹೀಗಾಗಿ ನಾನು ಒಂದು ಮನವಿಯನ್ನು ಮಾಡ್ತೀನಿ. ಈಗಾಗಲೇ ಮಳೆ ಪ್ರಾರಂಭವಾಗಿದೆ, ಮಳೆ ಪ್ರಾರಂಭವಾಗಿ ಕಷ್ಟದಲ್ಲಿದ್ದಾರೆ, ಅವ್ರಿಗೆಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿ ಅಂತ ಕೇಳ್ತೇನೆ. ಮಲ್ಲಿಕಾರ್ಜುನ್ ಸಾರ್ವಾ, ಜಿಲ್ಲಾಧ್ಯಕ್ಷರು, ಜಯ ಕರ್ನಾಟಕ ಸಂಘಟನೆ ಕಲಬುರಗಿ ಹಾಗೂ ವಿಭಾಗೀಯ ಉಸ್ತುವಾರಿ ಅಧ್ಯಕ್ಷ. This video presented by Peace Islamic International School Branch Hagraga Road and Misbah Nagar Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details.